ಯಡೂರು ಗ್ರಾಮದ ಯುವ ಧುರೀಣರಾದ ಶಿವಾನಂದ ಕರೋಶಿಯವರೇ ಹಾಗೂ ಕಾಗವಾಡಿಯವರೇ, ಬೆಳೆಯವರೇ, ನಾವು ಮಾಡುವ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆ ಹಾರ್ದಿಕ ಸ್ವಾಗತ. ನಾವು ನಿಮ್ಮ ಈ ಕರೋಶಿಯವರ ಯಡೂರು ತೋಟಕ್ಕೆ ಬಂದು ಚುನಾವಣೆ ಕುರಿತು ಸಂವಾದ ಕಾರ್ಯಕ್ರಮದಲ್ಲಿ ಇಟ್ಟಿದ್ದೀವಿ ನಿಮ್ಮ ತೋಟದಲ್ಲಿ. ಜೊತೆಗೆ ಇಲ್ಲಿ ಮೊದಲನೇ ಪ್ರಶ್ನೆ, ಯಡೂರು ಗ್ರಾಮ ಎಲ್ರಿಗೂ ಗೊತ್ತಿದೆ, ಒಂದು ಪೂಜ್ಯ ದೇವಸ್ಥಾನ, ಜೊತೆಗೆ ಒಂದು ಪವಿತ್ರವಾದಂಥ ಮಠ ಇದೆ. ಇಂಥ ಪೂಜ್ಯ ಸ್ಥಾನದಲ್ಲಿ ಸಾಮಾನ್ಯವಾಗಿ ಹೆಚ್ಚಾನ ಹೆಚ್ಚು ಜನ ಅಪೇಕ್ಷೆ ಮಾಡೋದು ಅನ್ನ ಅವಿರೋಧ ಆಯ್ಕೆ, ಆದರೂ ಸಹಿತ ಇಲ್ಲಿ ಅವಿರೋಧ ಆಯ್ಕೆ ಆಗಲಿಲ್ಲ. ನೀವು ಯಾಕೆ ಪ್ರಯತ್ನ ಮಾಡಲಿಲ್ಲ? ನಿಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗೆ ಎಲ್ಲಿಗೆ ಬಂದಿತ್ತು? ಸರಿ, ನೀವು ಕೇಳುವ ಪ್ರಶ್ನೆ ಭಾಳ ಕರೆಕ್ಟೇ ಸರ. ಈಗ ನಾವು ನಮ್ಮ ವಿರೋಧ ಪ್ಯಾನಲ್ದವ್ರಿಗೆ ಅವಿರೋಧ ಆಯ್ಕೆ ಸಲುವಾಗಿ ಸ್ವತಃ ನಾನು ಹೇಳಿ ಕಳಿಸಿದ್ದೀನಿ. ಈ ಸಲ ಎಲೆಕ್ಷನ್ ಮಾಡಿದ ಒಂದು ಗ್ರಾಮ ವಿಕಾಸ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ ಎಲ್ಲರೂ ಕೂಡಿಕೊಂಡ ಒಂದು ಅನಪೋಸ್ ಕ್ಯಾಂಡಿಡೇಟ್ ಆಯ್ಕೆ ಮಾಡು. ಆದ್ರೆ ಅವರ ದೂರದೃಷ್ಟಿ ನಾವು ಗೆದ್ದ ಬರ್ತೀವಿ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಅದಕ್ಕೆ ಉತ್ತರವನ್ನು ನೀಡಲಿಲ್ಲ, ಮತ್ತು ಅವರು ನಮ್ಮ ಜೊತೆ ಮಾತುಕತೆಗೆ ಬರಲಿಲ್ಲ. ಅದಕ್ಕಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನು ನಮ್ಮ ಶಿವಾನ ಮಹೇಶ್ ಕಾಗವಾಡೆ ಇರ್ಬೋದು, ಅಪ್ಪ ಸಾಬ್ ಬೆಳವಿ ಇರ್ಬೋದು, ಬಹುಶಃ ಇವರು ಪ್ರಕಾಶ್ ಕಿರ ಬಲಗೈ ಬಂಟರು, ಅಜಿತ್ ದೇಸಾಯಿಯವರು, ಕೋರೆಯವರ ಕಡೆಯವರು ಈ ಒಂದು ಉದ್ದೇಶಕ್ಕಾಗಿ ರಾಜಕೀಯ ಒಂದು ವಿರೋಧಿಗಾಗಿ ಚುನಾವಣೆ ಮಾಡಿರಬೇಕು. ಹಾಗೇನಿಲ್ಲ, ಹಾಗೇನು ಇದೇನಿಲ್ಲ. ಅವರು ಈಗೇನು ಹೇಳಲಿಲ್ಲ ಶಿವಾನಂದ ಕರೋಶಿ ಅವರ, ಅವ್ರಿಗೆ ಇದನ್ನು ಮಾಡಿರಿ ಆ ಪ್ರಕಾರ ಅನ್ನ ಪೂಜೆ ಮಾಡುವಂಗೆ ಅವರು ಇದನ್ನು ಮಾಡಿರಿ. ಎಲ್ಲರಿಗೂ ಹೋಗಿ ನಮಗೂ ಊರ ಅಭಿವೃದ್ಧಿ ಆಗಬೇಕೈತಿ, ಊರದ ಕೆಲಸ ಆಗಬೇಕೈತಿ, ಜನರ ಕೆಲಸ ಆಗಬೇಕೈತಿ. ಇವತ್ತು ನಮ್ಮ ಶಾಸಕರು ಇಷ್ಟೊಂದು ಮಟ್ಟಿಗೆ ಕೆಲಸ ಮಾಡ್ಯಾರ್ರಿ. ಇವತ್ತು ರೋಡ್ ಆಗಲಿ, ಜಲ ನಿರ್ಮೂಲ ಆಗಲಿ, ಗಟರುಗಳಾಗಲಿ, ಇವತ್ತು ಕುಪ್ಪನ ಒಂದು ಕಾರ್ಡ್ ವ್ಯವಸ್ಥೆ, ಇವತ್ತು ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗ ಎಷ್ಟು ಕಾರ್ಡನ್ನು ತೊಗೊಂಡು ಬಂದಿರಿ ಶಾಸಕರ. ಆ ಕಾರ್ಡ್ ತಂದದ್ದನ್ನು ಇವತ್ತು ಈ ಸರ್ಕಾರದವ್ರು ಕಸ್ಕೊಂಡ್ರಿ, ಕಾರ್ಡ್ಗಳನ್ನ ಸಕಟ್ ಕಸ್ಕೊಂಡ್ರಿ. ನಾವು ಇವ್ರು ಕೊಟ್ಟಿದ್ದವ್ರಿ, ಇವತ್ತು ನೇರವಾಗಿ ಅವ್ರ ಕೊಡ ತಹಸೀಲ್ದಾರ, ಇವತ್ತು ಸರ್ಕಾರ ಕೊಡತ್ತಿದ್ರಿ. ಜನರಿಗೆ ಏನು ಹೇಳಿದ್ರಿ, ಇವ್ರ ಕಾರ್ಡ ಹಿಂದಿನ ಪಂಚರ್ ತೊಗೊಂಡ್ರು, ಅವ್ರು ಕ್ಯಾನ್ಸಲ್ ಮಾಡಿರು. ಈ ಪ್ರಕಾರ ಅವ್ರ ಜನರೊಳಗೆ ಅವ್ರ ದಿಶಾ ಭೂಲ್ ಮಾಡತ್ತಾರೆ. ಒಂದು ಮಿಂಟ ನೀವು ಕೇಳಿದ್ರಿ, ಇದು ಪ್ರಕಾಶ್ ಹುಕ್ಕೇರಿ ಅವರು ನಾವು ಸಮರ್ಥಕರ, ಅವರು ಕೋರೆಯವರ ಸಮರ್ಥಕರ ಅಂತ ಹೇಳಿ ಅದಕ್ಕಾಗಿ ಹೊಂದಾಣಿಕೆ ಆಗಲಿಲ್ಲ ಅಂತ ಹಂಗೇನಿಲ್ಲ. ನಾನು ಸ್ವತಃ ಮಾಂತೇಶ್ ಕವಟಿಮಠ ಅವ್ರ ಹತ್ರ ಹೋಗಿದ್ದೆ. ಮಾಂತೇಶ್ ಕವಟಿಮಠ ಅವ್ರ ಮಧ್ಯಸ್ಥಿಕೆ ವಹಿಸಿ ಒಂದು ಕಾಂಪ್ರಮೈಸ್ ಮಾಡಿಸ್ತೀನಿ ಅನ್ನೋ ಒಂದು ಲೆಕ್ಕಕ್ಕೆ ಮಾತಾಡಿದರು. ಆದ ಪ್ರಕಾರ ದೊಡ್ಡ ಸಾಹುಕಾರಿಗೂ ಕೇಳ್ತಾನೆ ಅಂತ ಹೇಳಿದ್ರು. ಕೇಳ್ರಿ, ನಮ್ಮನ್ನ ಯಾವಾಗೂ ಕರೀರಿ, ಅನ್ನಪೂಜಾ ಆಯ್ಕೆ ಮಾಡೋಕೆ ನಾವು ತಯಾರಿದ್ದೀವಿ. ಅದೇ ಪ್ರಕಾರ ನಮ್ಮ ಶಾಸಕರಿಗೂ ಕೇಳಿದ್ದೀವಿ ನಾವು, ಅಕಸ್ಮಾತ್ ಅನ್ನಪೂಜಾ ಆದ್ರೆ ಮಾಡಕ್ಕ ಪ್ರಯತ್ನ ಮಾಡೋ ಏನ್ರಿ ಅಂತೇಳಿ ಅವರು ಒಪ್ಪಿಗೆ ಕೊಟ್ಟಿದ್ರು ನಮಗೆ. ಆದ್ರೆ ಅವ್ರ ಕಡೆಯಿಂದ ಪಾಸಿಟಿವ್ ಉತ್ತರ ಬರಲಿಲ್ಲ. ಎಲೆಕ್ಷನ್ ಇವತ್ತು ಒಂದು ಪ್ರಶ್ನೆ ಬರ್ತದೆ, ಈಗಾಗಲೇ ಯಾರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅಥವಾ ಕಾಂಗ್ರೆಸ್ ಇರ್ಬೋದು, ಅವರು ಸಿಕ್ಕಾಪಟ್ಟೆ ಮನೆಯಲ್ಲಿ ಕಾರ್ಡ್ ಮಾಡ್ಕೊಂಡಾರ, ರೇಷನ್ ಟ್ರ್ಯಾಕ್ಟರ್ದಲ್ಲಿ ತುಂಬಿಕೊಂಡು ಹೋಗ್ತಾರ ಅನ್ನೋದು ಜಗ ಜಾಹೀರಾಗಿ ಜನ ಮಾತಾಡ್ತಾರ ಅಂತ ಒಂದು ಆರೋಪ ಇದೆ. ಪ್ರಾಮಾಣಿಕವಾಗಿ ಹೇಳ್ರಿ. ಇಲ್ಲಿ ನೋಡ್ರಿ, ಒಂದು ಮಿನಿಟ್ ಅಂತದ್ದು ಏನೂ ನಮ್ಮಲ್ಲಿ ಸಾಹೇಬ್ರಿ, ಏನೂ ಇಲ್ಲ ಅಂತದ್ದು, ಏನೂ ನಡೆದಿಲ್ಲ ರೀ ನಮ್ಮಲ್ಲಿ. ಪ್ರಾಮಾಣಿಕವಾಗಿ ಎಲ್ಲರೂ ದಾನಿ ಬಂದ ಮೂರು ಜನ ಆಗಿಲ್ಲ ಅಂತದ್ದು ಆಗಿಲ್ಲರಿ. ಅದ ಈಗ ನಾನು ಒಂದು ಮಿನಿಟ್ ಹೇಳ್ತೀನಿ ಕೇಳ್ಸರ. ಈ 5 ವರ್ಷದಾಗ ಪಂಚಾಯತಿಗೆ ರೇಷನ್ ಕಾರ್ಡ್ ಹಂಚಕ್ಕೆ ಅಧಿಕಾರನೇ ಕೊಟ್ಟಿಲ್ಲ ಸರ್ಕಾರ. ಹಾಂ, ಇದಕ್ಕಿಂತ ಮುಂಚೆ 5 ವರ್ಷ ಸ್ಪೀಡ್ನಾಗ ನಾನೇ ಇದ್ದೀನಿ, ಸ್ವತಃ ನಾನೇ ಮೆಂಬರ್ ಇದ್ದೀನಿ. ನಾವೇ ಹಂಚಿದ್ದೀವಿ, ನಾವು ಇಂಥವ್ರಿಗೆ ಕಾರ್ಡ್ ಹಂಚಿದೀವಲ್ಲ, ಎಲ್ಲ ಬಡ ಬಗ್ಗರಿಗೆ ಹಂಚಿದ್ದೀವಿ. ಯಾರೋ ದೊಡ್ಡದಾಗಿದ್ದವ್ರ ಎಲ್ಲರೂ ಒಟ್ಟು ಗೂಡಿ ಬಂದ ಟ್ರ್ಯಾಕ್ಟರ್ದಾಗ ಟೆಂಪೋದಾಗ ರೇಷನ್ ಅಂತ ಹೋದ್ರೆ ಆ ಟ್ರ್ಯಾಕ್ಟರ್ದಾಗ ರೇಷನ್ ಒಯ್ತಾರು ಅಂಥೇಳಿ ಸುಳ್ಳು ಆರೋಪ ಮಾಡ್ತಿರ್ತಾರೆ ಅವರು. ಅವ್ರು ಬರೇ ಅವ್ರಿಗೆ ಈಗ ಅವ್ರು ತೋಟದಾಗಿರ್ತಾರ ಆ ಕಡೆ ಅಲ್ಲ. ಈಗ 15 ವರ್ಷ ಆಯ್ತು, ನಾವು 20 ವರ್ಷ ಆಯ್ತು ರಾಜಕೀಯ ಮಾಡ್ತಿರ್ತೀವಿ. ಅವರಂತೂ ಇನ್ನತಕ ಒಂದು ಕಾರ್ಡ್ ಕೊಟ್ಟೇ ಇಲ್ಲ. ಕಾರ್ಡ್ ಕೊಟ್ಟದ್ದು ಎಲ್ಲ ನಾವ ಏನ್ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರನ ಮಾಡೈತಿ, ನಮ್ಮ ಎಮ್ ಎಲ್ ಎವರನ್ನ ಮಾಡಿದಾರ, ಮತ್ತೆ ನಾವು ಎಮ್ ಎಲ್ ಎನ್ ಸಮರ್ಥಕರ ಮಾಡಿದೀವಿ. ಇವತ್ತ 47 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಲ್ಲಿಂದ ಚಂದೂರು ಟೇಕ್ ವರೆಗೆ 200 ಟೇಕ್ ವರೆಗೆ ಕುಡಿಯೋ ನೀರಿನ ನಾವೆಲ್ಲರೂ ಅವ್ರ ಸಮರ್ಥಕರ ಬೆನ್ನತ್ತಿ
ಏನು ಈ ನಮ್ಮ ಈಗಿನ ಹಿಂದಿನ ಪಂಚಾಯತಿ ಮೆಂಬರ್ಗಳ ನಾವು ಲೀಡರ್ಸ್ಗಳ ಎಲ್ಲ ಬೆನ್ನ ಐತಿ, ಎಮ್ ಎಲ್ ಎವ್ರ ಬೆನ್ನ ಐತಿ, ಎಮ್ ಎಲ್ ಎವ್ರು ಮಾಡಿಸ್ಬಿಟ್ಟಿದಾರೆ. ಇವತ್ತು ಈ ದಂಡಿಂದ ಆ ದಂಡ ತನಕ ಎಷ್ಟೈತಿ ಜನಸಂಖ್ಯೆ? 600 ಜನಸಂಖ್ಯೆ, 600 ಜನಸಂಖ್ಯೆ. ಅಲ್ಲ ಚಂದ್ರ ಟೇಕದ 600 ಜನಸಂಖ್ಯೆ 47 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಇವತ್ತು. ಇನ್ನೊಂದು ವಿಶೇಷ, ಇನ್ನು ಹಾಗಾದ್ರೆ ಪಡಿತರ ಚೀಟಿ ನಿಮ್ಮೂರೊಳಗೆ ಸರಿಯಾಗಿ ಮುಟ್ಟೈತಿ ಎಲ್ಲರಿಗೂ ಅಥವಾ ಬಡವ್ರಿಗೆ ಅನ್ಯಾಯ ಆಗಿಲ್ಲ? ಇಲ್ಲಿ ನೋಡಿ ಸರ್, ಇವತ್ತ ಎಷ್ಟು ಕುಟುಂಬ ಅದಾವಲ್ಲ, ಕುಟುಂಬಕ್ಕಿಂತ ಹೆಚ್ಚಿಗೆ ಪಡಿತರ ಚೀಟಿ ಕೊಡಿದೀವಿ. ಎಷ್ಟು ಕೊಡ್ಬೇಕಾಗಿತ್ತು ಅಧಿಕಾರ ಇದ್ದಾಗ? ನಮ್ಮ ಟೈಮ್ನಾಗ ಅಧಿಕಾರ ಇತ್ತು. 2005 ಏನು ಒಂದು ಅಧಿಕಾರ ಇತ್ತು. ಆ ಅಧಿಕಾರ ಟೈಮ್ನಾಗ ಅವಾಗ ಇವ್ರು ಯಾರು ಮೆಂಬರ್ ಇಲ್ಲ, ನಾನು ಸ್ವಂತ ಮೆಂಬರ್ ಇದ್ದೀನಿ, ನಾನೇ ಕೊಡಿದ್ದೀನಿ. ಅವಾಗಂದ್ರೆ ಎಲ್ಲ ಒಟ್ಟುಗೂಡಿ ಮೆಂಬರ್ಗಳು ನಾವು. ಬಡವರಿಗೆ ಮುಟ್ಟಿಲ್ಲ ಅನ್ನೋದು ಆರೋಪ ಇಲ್ಲ, ಬಡವರಿಗೆ ಕೆಲವು ಮಂದಿಗೆ ಮುಟ್ಟಿರಂಗಿಲ್ಲ, ಅವ್ರ ಬಗ್ಗೆ ನೀವೇನು ಪ್ರಯತ್ನ ಚುನಾವಣೆಯಲ್ಲಿ ಹೋಗಿ ನಿಂತಿರಬೇಕು. ನಾವು ಈಗ ಲಿಸ್ಟ್ ಮಾಡಿದೀವಿ, ಒಬ್ಬರಿಗೆ ಒಂದು ತಪ್ಪ ಆಗ ಯಾರದು ಆಗದು. ಅಲ್ಲ, ಅದ್ರ ನಂತರ ಡಿವೈಡ್, ಯಾರಿಗೆ ಬಡವರಿಗೆ ಕಾರ್ಡ್ ಸಿಕ್ಕಿಲ್ಲ ಅವ್ರು ಕೊಡ್ಸಕ್ ನೀವು ಏನ್ ಪ್ರಯತ್ನ ಮಾಡಿದ್ರಿ? ಅಲ್ಲ, ಅದ ನಂತರ ಪಂಚಾಯತಿ ಅವ್ರಿಗಂತೂ ಅಧಿಕಾರ ಕೊಟ್ಟಿಲ್ಲ, ಬಂದಿಲ್ಲರಿ ಕೊಟ್ಟಿದ್ರು. ಈಗ ಲಾಸ್ಟ್ ಟೈಮ್ ಇದಕ್ಕೆ ಕೊಟ್ಟಿದ್ರು ಇಲ್ಲಿ ನೆಮ್ಮದಿ ಕೇಂದ್ರ, ನೆಮ್ಮದಿ ಕೇಂದ್ರಕ್ಕೆ ನಮ್ಮ ಯಾರಿಗೆ ನಮ್ಮ ಗುರುತಿನವ್ರು ಅದಾರೋ ಅವ್ರಿಗೆ ಹೇಳಿದೀವಿ ನಾವು, ಅಲ್ಲಿ ಹೋಗಿಪ್ಪ ನೆಮ್ಮದಿ ಕೇಂದ್ರದಾಗ. ಡಂಗ್ರಾ ಬಳಿಸಿ ಹೇಳಿದೀವಿ ನೆಮ್ಮದಿ ಕೇಂದ್ರದಾಗ, ಮಾಂದ್ರಿಯಾಗ ಊರಿಯಲ್ಲಿ ನೆಮ್ಮದಿ ಕೇಂದ್ರದಾಗ ಕಾರ್ಡ್ ಕೊಡ್ತಾ ಇದಾರ. ಏನು ಅವಾಗ BJP ಗೌರ್ಮೆಂಟ್ ಬಂದ ಕೂಡಲೇ ಮುಂದೆ MP ಇಲೆಕ್ಷನ್ ಇತ್ತು ಅನ್ನೋ ಒಂದು ಕಾರಣಕ್ಕಾಗಿ ಕಾರ್ಡ್ ಕೊಟ್ಟಿದ್ದಾರೋ, ಅವ್ನು ಕಾರ್ಡ್ ಮತ್ತೆ ಕಲ್ಸ್ಕೊಂಡರು. ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ, ದನಗಳ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಮಾಡಬೇಕಂತಂದ್ರೆ ಐತಿ, ಕನ್ನಡ ಶಾಲೆ ಐತಿ. ಇಲ್ಲಿ ಒಂದು ಮಹತ್ವದ ಪ್ರಶ್ನೆ, ಹೈಸ್ಕೂಲ್ ಬರ್ತದ, ಇಲ್ಲಿ ಒಂದು ಮಹತ್ವದ ಪ್ರಶ್ನೆ. ಯಾವಾಗಲೂ ಗೌರ್ಮೆಂಟ್ ಅಧಿಕಾರಿಗಳು, ತಲಾಟಿ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ದನಗಳು ಡಾಕ್ಟರ್ ಇರ್ಬೋದು, ಜನರಲ್ ಡಾಕ್ಟರ್ ಇರ್ಬೋದು, ಇವರು ಎಲ್ಲೋ ಮನಿ ಮಾಡ್ತಾರೋ, ಸುಮ್ಮನೆ ನಾಮಕೆ ವಸ್ತಿರ ಹಳ್ಳಿಯೋಗ ಬರ್ತಾರೋ, ಅವ್ರ ಅಸಿಸ್ಟೆಂಟ್ಗಳಿಗೆ ಹೇಳ್ತಾರೋ, ಪಂಚಾಯತಿ ಕ್ಲಾರ್ಕ್ ಅವನೇ ಎಲ್ಲ ಸೆಕ್ರೆಟರಿ ಕೆಲಸ ಅವನ ಮಾಡ್ತಾನೋ, ಒಂದಿಷ್ಟು ರೊಕ್ಕ ತಗೋತಾನೋ ಅವನೇ ಕೆಲಸ ಮಾಡ್ತಾನೋ, ತಲಾಟಿನೂ ಅವನ ಕ್ಲಾರ್ಕ್ ರೊಕ್ಕ ತಗೋತಾನೋ ಅವನೇ ಕೆಲಸ ಮಾಡ್ತಾನೋ. ಅದೇ ರೀತಿ ದವಾಖಾನೆಗಳು ಅದೇ ಸ್ಥಿತಿ. ಈ ಕುರಿತು ಯಾವ ಅಧಿಕಾರಿ ಬರಬೇಕಾಗಿತ್ತು, ಅವ್ನು ಬರಬೇಕು ಆ ರೀತಿ ನೀವೇನು ಪ್ರಯತ್ನ ಮಾಡಿದ್ರೆ ಅಥವಾ ಎಲ್ಲರೂ ಒಂದು ಟೈಮ್ ಶ್ರೀ ಇಲ್ಲೇ ಮನಿ ಮಾಡಿ ಇದ್ದಾರೋ ಸುಳ್ಳು ಹೇಳ್ಬೇಡ್ರಿ. ಈಗ ನಾವು ಆದಷ್ಟು ಮಟ್ಟಿಗೆ ಎಲ್ಲ ಆಫೀಸರ್ಗಳಿಗೆ ಹೆಡ್ ಕ್ವಾರ್ಟರ್ಸ್ ಇರಾಕ ಹೇಳಿರ್ತೀವಿ, ಆದ್ರೂ ಇಲ್ಲಿ ತಲಾಟಿ ಸೆಕ್ರೆಟರಿ ಶಿಕ್ಷಕರು ಹೆಡ್ ಮಾಸ್ಟರ್ಗಳು ಇವರೆಲ್ಲಾರು ಕಡೆ ನಮ್ಮ ಪಂಚಾಯತಿ ಮೆಂಬರ್ ಕರ್ತವ್ಯದ. ಇವರು ಸರಿಯಾಗಿ ಸಮಯಕ್ಕೆ ಬರ್ತಾರಿಲ್ಲ, ಸರ್ಕಾರಿ ಸೌಲಭ್ಯಗಳನ್ನ ಜನರಿಗೆ ತಿಳಿಸಿ ಹೇಳ್ತಾರಲ್ಲ, ಸರ್ಕಾರಿ ಸೌಲಭ್ಯಗಳನ್ನ ಜನರಿಗೆ ಕೊಡ್ತಾರಿಲ್ಲ, ಅಥವಾ ನಿಮ್ಮಂತವ್ರು 4 ಜನರಿಗೆ ಹೇಳೋದು ನಾ ಚಿಕ್ಕೋಡಿಯಲ್ಲಿ ಇದ್ಕೊಂಡು ಅವ್ರೆಲ್ಲಾರು ಕಡೆ ಲಕ್ಷ್ಯ ಇರ್ತೈತಿ. ಮತ್ತೆ ಅವ್ರೆಲ್ಲಾರಿಗೂ ಟೈಮ್ ಟು ಟೈಮ್ ಅವ್ರು ಬರ್ತಿರ್ತಾರೋ ಇಲ್ಲೋ, ಅವ್ರು ಏನು ಮಾಡ್ತಿರ್ತಾರೋ, ಬಡವ್ರ ಕೆಲಸ ಮಾಡ್ತಿರ್ತಾರೋ ಇಲ್ಲೋ, ಸರ್ಕಾರಿ ಡಾಕ್ಟರ್ ಏನು ರೊಕ್ಕ ತಗೋತಿರ್ತಾನೋ ಏನು, ಎಲ್ಲಾನು ವಿಚಾರ ಮಾಡ್ತಿರ್ತೈತಿ. ಎಲ್ಲಾನು ಕೆಲಸ ಇವತ್ತಿನವರೆಗೆ ಮಾಡ್ಕೊತಾನೆ ಬಂದಿರ್ತಾರೆ. ಏನು ಇಲ್ಲಿ ಊರಾಗ ಶೌಚಾಲಯ, ಸಾರ್ವಜನಿಕ ಶೌಚಾಲಯ, ಏನು ಅವ್ರ ಸುಣ್ಣ ಬಣ್ಣ, ಎಲ್ಲ ಪಂಚಾಯತಿ ವತಿಯಿಂದ ಮಾಡಿದ್ದವ್ರು, ಬೇರೆದು ಏನೇನು ವಿರೋಧ ಪಕ್ಷದವ್ರು ಏನೇನು ಇನ್ನತಕ್ಕ ಒಂದು ಕಲ್ಲು ಹೋಗೋದಿಲ್ಲ ಅವ್ರಿಗೆ. ಇಲ್ಲ, ಅಧಿಕಾರ ನಿಮ್ಮದೇ ಇತ್ತಲ್ಲ, ನೀವು ಮಾಡಬೇಕು. ಅಲ್ಲ, ಅವ್ರದ್ದು ಇವತ್ತು ಅವ್ರ ಫ್ಯಾಕ್ಟ್ರಿ ಅಷ್ಟೇ, ಪ್ರತಿ ಸಲನೂ ಅವ್ರು ನಮ್ಮ ಕೈಯಾಗ ಅಧಿಕಾರ ಇಲ್ಲ ಅಂತ ಅಷ್ಟೇ ಹೇಳ್ತಿರ್ತಾರೆ. ಅಧಿಕಾರ ಸರ್ಕಾರ ಅವ್ರ ಹತ್ರ BJP ಸರ್ಕಾರ ಬಂದ ಪಂಚಾಯತಿ ನಿಮ್ ಕಡೆ ಐತಲ್ರಿ. ಹೌದು, ಪಂಚಾಯತಿ ಎಷ್ಟು ಫಂಡ್ ಐತಿ ಅಷ್ಟೇ ಕೆಲಸ ಮಾಡೋದು, ಅದನ್ನ ಮಿತಿ ಮೀರಿ ಮಾಡೋ. ಇವತ್ತು ಪಂಚಾಯತಿಗೆ ಎಷ್ಟು ಸರ್ಕಾರ ಅನುದಾನ ಕೊಡ್ತೈತಿ ಅಷ್ಟು ಒಳಗೆ ಕೆಲಸ ಮಾಡಬೇಕು. ಇವತ್ತು ಅನುದಾನದ ಹೆಚ್ಚಿಗೆ ಕೆಲಸ ನಾವು ಮಾಡ್ಬೇಕು, ಹೇಳ್ಕೊಡ್ತೀವಿ. ಆರ್ಡರ್ ಐತೆ. ಇನ್ನೊಂದು ಪ್ರಶ್ನೆ, ಒಂದು ಪ್ರಶ್ನೆ, ಪಂಚಾಯತಿ ಒಳಗ ಶ್ರೀಮಂತರಿಗೂ BPL ಕಾರ್ಡ್ ತಗೊಂಡಿದಾರೆ ಅಂತ ಒಂದು ಆರೋಪ ಇದೆ. ಇಲ್ಲ ನೋಡಿ ಸರ, 100 to 1,000 ಒಂದೆರಡು ತಪ್ಪು ಆಗಿರ್ಬೋದು, ನಾವೇನು ಆಗಿಲ್ಲ ಅಂತ ಅನ್ನಾಕ್ತಿಲ್ಲ. ಅದು ಶ್ರೀಮಂತರು ತಗೊಳ್ಳೋದು ತಪ್ಪಂತ ಒಪ್ಕೊಳ್ಬೇಕಲ್ಲ. ಅಲ್ಲ, ಶ್ರೀಮಂತರ ಪಂಚಾಯತಿ ಮೆಂಬರ್ BPL ಕಾರ್ಡ್ ತಗೊಳ್ಳೋದು ಒಪ್ಕೊಳ್ಬೇಕಲ್ಲ. ಯಾವ ಕಾರ್ಡ್ ತಗೋಬೇಕು? ಶ್ರೀಮಂತರಿಗೂ ಕಾರ್ಡ್ ಕೊಡ್ಬೇಕು, ಪಡಿತರ ಚೀಟಿ, ಗುರುತಿನ ಚೀಟಿ. ಹೌದಲ್ರಿ, ಶ್ರೀಮಂತ ತಗೊಂಡ BPL ಕಾರ್ಡ್ ತಗೋಬಾರ್ದು, 3 ರೂಪಾಯಿ ಕೆಜಿ ಅಕ್ಕಿ ಯಾವ್ದು ತಗೊಂಡಿಲ್ಲ ಯಾವ್ದು ತಗದವ್ರ. ಇಲೆಕ್ಷನ್ ಮೂಮೆಂಟ್ ನ ಏನೋ ಒಂದು ಅಪವಾದ ಮಾಡೋದು ಅಂತ ಹೇಳಿ ಮಾಡ್ತಿರ್ತಾರೆ. ಇನ್ನು ಶಾಲಾ ಕಟ್ಟಡ ಬಗ್ಗೆ ಬರ್ನು, ಇಲ್ಲಿ ಶಾಲಾ ಕಟ್ಟಡ ಇಂಪಾರ್ಟೆಂಟ್. ಮಕ್ಕಳ ಶಾಲೆ ಕಲ್ತ್ರ ಮಕ್ಕಳ ಭವಿಷ್ಯ ರೂಪಿಸಬೇಕಾದ್ರೆ ಶಿಕ್ಷಣ ಮುಖ್ಯ, ಹೈಸ್ಕೂಲ್ ಮುಖ್ಯ, ಕಾಲೇಜ್ ಮುಖ್ಯ, ಅಥವಾ ಸರ್ಕಾರಿ ಶಾಲೆ ಮುಖ್ಯ. ಅವುಗಳ ಕಟ್ಟಡದ ಸ್ಥಿತಿಗತಿ ಹೇಗಿದೆ?
ಇಲ್ಲಿ ಕುಡಿಯುವ ನೀರು ಅಲ್ಲಿ ಕಟ್ಟಡ ಸ್ಥಿತಿಗತಿ ಈಗ ಹೈಸ್ಕೂಲ್ ಕಟ್ಟಡ ಅಂತೂ ಹೊಸದೈತ್ರ ಇದ ಈಗ ಒಂದು 4-5 ವರ್ಷದ ಹಿಂದೆ ಕಟ್ಟಿದೈತಿ. ಆಮೇಲೆ ಯಾವಾಗ ನಮ್ಮ ದೊಡ್ಡಪ್ಪರ 1967 ಅಂದ್ರೆ ನಾವು ಹುಟ್ಟಕ್ಕಿಂತ ಮುಂಚೆ ಏನು ಕಟ್ಟಿದಾರೆ ಅವ್ರ ಸ್ವಂತ ಗೌರ್ಮೆಂಟ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಏನು ಇನ್ನೂ ಅದ ಅವಾಗ ಕಟ್ಟಿದ್ದ ಯಾವ ಒಂದು ಈ ಚಲೋ ಐತಿಲ್ಲ ಚಲೋ ಸ್ಥಿತಿ ಆಗಿತ್ತಲ್ಲ ಅದ್ರ ನಂತರ ಬಣ್ಣ ಸುಣ್ಣ ಪಂಚಾಯತಿಯಿಂದ ಖರ್ಚು ಮಾಡಿ ಮಾಡತಿರ್ತಿದ್ರಿ ಮತ್ತು ಅವೆಲ್ಲ ಒಳ್ಳೆ ಒಂದು ಗುಣಮಟ್ಟದಾಗ ಅದಾವ. ಸುಣ್ಣ ಬಣ್ಣ ಆಗಲ್ರಿ ಏನ ಅದನ್ನ ವ್ಯವಸ್ಥೆ ಐತ್ರಿ ಮಕ್ಕಳು ಬರತಾವ ಇಲ್ಲ ಮಕ್ಕಳು ಮನೆಗೆ ಹೋಗಿ ಅವ್ರ ಎಲ್ಲ ಗೌರ್ಮೆಂಟ್ ದವಾಖಾನೆ ಏನ್ ಕಟ್ಟಕ ಜಾಗ ಸ್ವಂತ ರೊಕ್ಕಲ್ಲೇ ಬಿಸಿ ಅಂತ ಮಾಡಿ ನಾವಪ್ಪಾರ ಅದನ್ನ ಜಾಗ ತೊಗೊಂಡು ಇದು ಕೊಟ್ಟ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿ ಇವತ್ತು ಅದು ಗೌರ್ಮೆಂಟ್ ಹಾಸ್ಪಿಟಲ್ ಆಗೈತಿ. ಇನ್ನು ಚುನಾವಣೆಗೆ ಬರೋಣ. ಈಗ ನೀವು ಹೇಳಿದ್ರೆ ಆಮೇಲೆ ಇದು ನಿನ್ನೆ ಹೇಳ್ದಂಗೆ ಕೇಳ್ರಿ ಇದು 10 March 31 ಏನು 90 ಜನರದ ಏನು ಸ್ವಂತ ಶೌಚಾಲಯ ಕಟ್ಟಕ ಸರ್ಕಾರ ಮಂಜೂರು ಮಾಡಿ ಪ್ರಚಾರಕ್ಕೆ ಮಾಡ್ತಾ ಇಲ್ಲ ಮಾರ್ಚ್ದಾಗ ಡಿ ಸಿ ಅವರನ್ನ ಫ್ಯಾಕ್ಟ್ರಿಗೆ ಆರ್ಡರ್ ಕೊಟ್ಟಿದ್ದಾರೆ. ಯಾರಿಗೆ 90-90 ಶೌಚಾಲಯ ಬಡವರಿಗೆ ಎಲ್ಲ BPL ನಂಬರ್ ಈಗ ಚಾಲು ಐತ್ರಿ ಈಗ ನಿನ್ನೆ ಬಂದ್ ಮಾಡಿಸಿದಾರೆ ಅವರು ಅಲ್ಲ ಡೈರೆಕ್ಟ್ ಬೆನಿಫಿಷರಿಗೆ ಮೆಟೀರಿಯಲ್ ಕೊಡತಾರ ಅವರು ಟ್ಯಾಂಕ್. ಆಮೇಲೆ ಇದು ಪ್ರಕಾಶ್ ಹುಕ್ಕೇರಿ ಅವರು ತಮ್ಮ ಅನುದಾನದಲ್ಲಿ ಡಿ ಸಿ ಅವರಿಗೆ ಹೇಳಿಸಿ ಮಾಡಿಸಿದ್ದೈತ್ರಿ. ಹೌದು ನಾವು ಹೇಳಿದೀವಿ ಏನು ಇಲ್ಲಿ BPL ನಂಬರ್ ಸಕಡ ಐತಿದ್ರ ಏನು ಇದು ಫಲಾನುಭವಿಗಳ ಹೆಸರು ಅವ್ರಿಗೆ ನಿನ್ನೆ ಆ ಫ್ಯಾಕ್ಟ್ರಿ ವತಿಯಿಂದ ತಂದು ಟ್ಯಾಂಕ್ ಹಂತಾಕ್ತಿದ್ರು. ಈಗ ಎಲ್ಲ ಕಡೆ ಎಟ್ ಎ ಟೈಮ್ನಾಗ ತಯಾರಾಗೋದಿಲ್ಲ ಟ್ಯಾಂಕ್ ಏನು. ಆಮೇಲೆ ಈಗ ಅದನ್ನ ನಿನ್ನೆ ಇದು ಇಲೆಕ್ಷನ್ ಸ್ಟಂಟ್ ಐತೆ ಅಂತೇಳಿ ಅವ್ರ ವಿರೋಧದವ್ರು ಬಂದ್ ಮಾಡಿಸಿದ್ರು. ಚುನಾವಣೆ ನೀತಿ ಸಂಹಿತೆ ಏನು ಚುನಾವಣೆ ನೀತಿಗೆ ಇದಕ್ಕೆ ಏನು ಸಂಬಂಧ ಇಲ್ಲ. ಪಂಚಾಯತಿ ವರ್ಕ್ ಅಲ್ಲ ಪಂಚಾಯತಿ ವರ್ಕ್ ಅಲ್ಲ ಇದು ಗೌರ್ಮೆಂಟ್ ನಮ್ಮ ಸರ್ಕಾರಿ ಅಧಿಕಾರಿಗಳೇನು ಹುಚ್ಚರಲ್ಲ ಮಾಡ್ಬೇಕಾದ್ರೆ ಅದಕ್ಕೂ ಕಾನೂನು ಅಡಚಣೆ ಇರಬೇಕು ಅದು ಕೋರ್ಟ್ಗೆ ಹೋದ್ರೆ ಅವ್ರಿಗೂ ತೊಂದರೆ ಆಗ್ತದೆ. ಅದನ್ನ ನಾವು ಈಗ ನಮಗೆ ಚುನಾವಣೆ ಸ್ಟಂಟ್ ಮಾಡಬಾರ್ದು ಅಂತೇಳಿ ಗಪ್ಪಾಗಿದ್ದೀವಿ ನಾವು. ಇರಲಿ ಇನ್ನು ಚುನಾವಣೆ ಪ್ರಚಾರ ಕಾರ್ಯ ಹೇಗೆ ನಡೆದಿದೆ ಅಂದ್ರೆ ನೀವು ಹೊಂಟರಿ ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಹಳ್ಳಿ ಅಡ್ರಿಗೆ ಹೋಗಿರಿ ಈಗ ನಿಮ್ಮ ತೋಟಕೋಟ ಬಂದಿರಿ ಜನ ಏನು ಹೇಳ್ತಾರೆ ನಿಮ್ಗೆ? ಜನ ನೋಡ್ರಿ 100-100 ನಮ್ಗೆ ಮತ ಕೊಡ್ತೀವಿ ಅಂತ ಹೇಳ್ತಾರೆ. ಏನು ನೀವು ಕೆಲಸ ಮಾಡಿದಿರಿ ನೀವು ಯಾವ ಆಧಾರ ಮೇಲೆ ಹೇಳ್ತಾರ? ನಾವು ಅವ್ರದ್ದು ಅವ್ರ ಮನೆ ತಿರುಗಾಡ್ ಕೆಲಸ ಕೇಳಿ ಕೆಲಸ ಮಾಡಿದೀವಿ ರೀ. ಏನು ನಾವು ಈಗ 15 ವರ್ಷ ನಿಮಗೆ ಆಧಾರ ಆಗಬಹುದು. ಇವತ್ತು ಆಶ್ರಯ ಯೋಜನಾ ಇರಬಹುದು, ಆಶ್ರಯ 150 ಮನೆ ಚಲೋ ಇವತ್ತು 150 ಮನೆ ಶಾಸಕರ 1,002,005 ಯಾರು ಫ್ಲಡ್ ಬತ್ ನೋಡ್ರಿ ಅವಾಗ 150 ಮನೆ ಕಟ್ಟಡ ಚಾಲೋ ಅವ್ರ ಕಟ್ಟಡ ಚಾಲೋ ಅವ್ರ ಈಗಾಗಲೇ ನೀವು 150 ಮನೆ ಹೋಟ್ ನಿಮ್ಗೆ ಬೀಳ್ತಾವಿಲ್ಲ ನಮ್ ಕಡೆ ತಪ್ಪಿದ್ರ ಅವ್ರು ಹೋಗಿದೆ ಇದ್ರು ಇರ್ಬೋದು ಗರಿ ಮಂದಿ ಹೆಚ್ಚು ಪಟ್ಟಿದ್ರಿ ಅಂದ್ರೆ ನೀವು ಮಾಡಿದಂತ ಕೆಲಸ ಮತ್ತೆ ಆಶ್ರಯ ಮನೆ ಮತ್ತೆ ಯಾವ್ದು ಹೇಳ್ತೀರಿ? ಆಮೇಲೆ ಸಂಘ ಯುವ ಸಂಘ ಸಂಘಗಳ್ರಿ ಸಂಘಗಳು ಸ್ತ್ರೀ ಶಕ್ತಿ ಏನು ಇಲ್ಲಿವರೆಗೆ ಕಮ್ಮಿ ಕಮ್ಮಿ 1 crore rupees ಕೊಟ್ಟಿರ್ಬೇಕು 10-15 ವರ್ಷದಾಗ ಈ 200 ವ್ಯಾಪ್ತಿದಾಗ ಏನೋ ಒಂದು 105 ಸಂಘ ಬರ್ತಾವ ಯಾವ್ದಕ್ಕೆ 20,000 ಯಾವ್ದಕ್ಕೆ 50,000 ಯಾವ್ದಕ್ಕೆ 125,000 ಹಿಂಗ ಪ್ರತಿಯೊಂದು ಸಂಘಾರೆ ನಮ್ಗೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತದ. ಪ್ರಕಾಶ್ ಹುಕ್ಕೇರಿ ಮಾಡಿದ ಕೆಲಸಗಳಿಂದ ನಿಮ್ಗೆ ಹೊಟ್ಟುಬಿಡೋ ಇಲ್ಲ ನೀವು ಮಾಡಿದ ಕೆಲಸಗಳಿಂದ ಹೊಟ್ಟುಬಿಡೋ? ಇವತ್ತು ಪ್ರಕಾಶ್ ಹುಕ್ಕೇರಿ ಅವ್ರ ಕೆಲಸ ಮಾಡ್ಬೇಕಂತಂದ್ರೆ ನಾವು ಅವ್ರ ಕಾರ್ಯಕರ್ತರು ಅವ್ರ ಹತ್ರ ಹೋಗಿ ಕುಂತಾಗಣ ಕೆಲಸ ಆಗ್ತಿರ್ತಾವ್ರಿ. ಪ್ರಕಾಶ್ ಹುಕ್ಕೇರಿ ಅವ್ರಿಗೆ 2 ಸಮಸ್ಯೆ ನಾವು ಕಾರ್ಯಕರ್ತರು ಹೋಗಿ ಹೇಳಿದಾಗ ಹಳಿ 2 ಹಳಿ 2 ಮಾಂಜ್ರಿ ಪೂನ್ ತಗೋರಿಗೆ ಈಗ 70,000 ಮಂಜೂರು ಮಾಡ್ಕೊಟ್ರಿ. ಎಷ್ಟು ಮಂದಿ ಯಾವ ವಿಷಯಕ್ಕೆ ಎದುರು ಸಲ 70,000 ಈಗ ರೋಡ್ ರೋಡ್ ಸರ್ ಕೆಳಗಿನ ಹರಿಜನಕ್ಕೆ ನೋಡ್ರಿ ಇದ ಮಾಂಜ್ರಿ ಪೂಲ್ ವರೆಗೆ ಹಾಕಿರೋದ್ 70,000 ಮಂಜೂರು ಮಾಡ್ಕೊಟ್ರಿ. ಯಾಕೆ ನಾವು ಹೇಳಿಸಿವ ಅವ್ರಿಗೆ ಆಗ್ತಿತ್ತು ಅಂದ್ರದ ನಾವು ಹೇಳೋಣ ಅವ್ರು ಮಾಡ್ಕೊಳ್ಳಿ. ಇವೆಲ್ಲ ಕೆಲಸಗಳು ನಿಮ್ಮ ಇಲೆಕ್ಷನ್ ಸಹಕಾರಿ ಆಗ್ಬೋದು ಯಾವ್ದ್ರಿ ಈಗ ಏನ್ ಮಾಡ್ರೆಡ್ 100% ಬಂದ ಆರ್ಡರ್ ಬಂದ್ರಿ ಇಲೆಕ್ಷನ್ ಟೆಂಡರ್ ಆಗುತ್ತೆ ಮತ್ತೊಂದು ಪ್ರಶ್ನೆ
ನಿಮ್ಮ ಪ್ಯಾನಲ್ನಲ್ಲಿ ಎಲ್ಲ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಟ್ಟಿದ್ದೀರಿ ಅಂದ್ರೆ ಎಲ್ಲ ಸಮಾಜ ಜನರು ನೀವು ತಗೊಂಡಿಲ್ಲ, ಎಲ್ಲ ಸಮಾಜ ಜನರಿಗೆ ನಾವು ಟಿಕೆಟ್ ಕೊಟ್ಟು ಮರಾಠ ಸಮಾಜಕ್ಕೆ ನಿಂತಿಲ್ಲ, ನಿಮ್ಗೆ ಸಿಕ್ಕಿಲ್ಲ ಮರಾಠ ಸಮಾಜ ಕ್ಯಾಂಡಿಡೇಟ್ ಸಿಕ್ಕಿದ ಸಿಕ್ಕಿಲ್ಲ ಸಿಕ್ಕಿತ್ತು, ನಾಮಿನೇಷನ್ ಮಾಡಿಸಿದ್ದೀವಿ, ಅವರ ನಮಗೆ ಸಪೋರ್ಟ್ ಕೊಟ್ಟ ಹಿಂದ್ ಸರ್ದರು ಏನು ಬೇಡ ಮರಾಠಿ ಸಮಾಜಕ್ಕೆ ನಾವು ನಿಲ್ಸಿದ್ದೀವಿ, ಅವ್ರು ನಮ್ಯಾಗ ತಪ್ಪು ಮರಾಠ ಸಮಾಜ ನಿಮಗಿಲ್ಲ ಇಲ್ಲ 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 ಸ್ವಲ್ಪ ಜಾತ್ಯತ ಮಾಡಿರ್ಬೇಕಂತ ಒಂದು ಪ್ರಾಮಾಣಿಕವಾಗಿ ಅಪ್ರಾಮಾಣಿಕವಾಗಿ ಇಲ್ಲ ಇಲ್ಲ ಇದ್ರಾಗ ಇದ್ರಾಗ ನಮ್ಮ ಕಡೆ ಮರಾಠ ಇವರು ಫೋಟೋ ಇದು ಸಮಾಜ ಕಮ್ಮಿ ಮರಾಠ ಸಮಾಜ ಬೆಂಬಲ ಸಿಗ್ಬೋದು ಹೌದೌದು ಐತೆ ನಮ್ಮ ಕಡೆನೂ ಮರಾಠ ಸಮಾಜ ಬೆಂಬಲ ಐತಿ, ಜೈನ್ ಸಮಾಜ ಬೆಂಬಲ ಐತಿ, ಇವತ್ತು ಹರಿಜನರು ಬೆಂಬಲ ಐತಿ, ಎಲ್ಲ ಸಮಾಜ ಬೆಂಬಲ ಐತಿ ನಮ್ಮ ಸಮಾಜ ನಾವು ಯಾವ ಸಮಾಜ ಯಾವ ಸಮಾಜ ತುಳಿದು ನಡೀತಾ ಇಲ್ಲ, ಮರಾಠ ಸಮಾಜದಾಗ ನಮ್ಗೆ ಸಿಗಲಿಲ್ಲ ಸಿಗಲಿಲ್ಲ ಅಲ್ಲ ನಾವು ಶಿಂದೆ ಶಂಕರ್ ಶಿಂದೆ ಅವರ ಮಿಸ್ಸಸ್ನ ನಿಲ್ಸಿದ್ದೀವಿ, ನಾಮಿನೇಷನ್ ಮಾಡಿಸಿದ್ದೀವಿ, ಅವರು ಅದಕ್ಕಿಂತನೂ ಇದು ನಮ್ಮಕ್ಕಿಂತನೂ ಇದು ಒಳ್ಳೇದು ಕ್ಯಾಂಡಿಡೇಟ್ ಐತಿ ಏನು ಮತ್ತು ಇದಕ್ಕೆ ಟಿಕೆಟ್ ಕೊಡ್ರಿ ಇವ್ರನ್ನ ನಿಲ್ಸೂನು ಮತ್ತು ನಾವು ಹಿಂದೆ ಇರ್ತೀವಿ ಕೊಡ್ತೀವಿ ನಿಮ್ಮ ಬೆಂಬಲ ಕೊಡ್ತೀವಿ ಅದಕ್ಕೆ ನಾವು ಅವ್ರಿಗೆ ಆಭಾರಿ ಮಾಡಿಸಿದ್ದೀವಿ, ಅವ್ರು ಹೋದೆ ಎಮ್ ಎಲ್ ಎವ್ರಿಗೆ ಭೇಟಿ ಮಾಡಿಸಿದ್ದೀವಿ. ಇವತ್ತು ಕುಡಿಯುವ ನೀರಿಗೆ ಬರೋಣ, ಕುಡಿಯುವ ನೀರಿನ ಪರಿಸ್ಥಿತಿ ಹೇಗಿದೆ ಇಲ್ಲಿ ಇವಾಗ? ಕುಡಿಯೋ ನೀರಿಗೆ ನೋಡ್ರಿ ಇವತ್ತು ರಾಜೀವ್ ಗಾಂಧಿ ಜಲ ನಿರ್ಮಲ ಯೋಜನೆಯಲ್ಲಿ 2004-2005 ಒಂದು ಕೋಟಿ 38 ಲಕ್ಷ ರೂಪಾಯಿ ಇದ್ದ ಇಲ್ಲಿ ಕುಡಿಯೋ ನೀರಿನ ಯೋಜನೆ ಮಂಜೂರು ಮಾಡಿ. ಎಷ್ಟು ದಿವಸ ನೀರು ಬರ್ತವೆ? ಡೇಲಿ ಪ್ರತಿಯೊಬ್ಬರ ಮನೆಗೆ ಫಿಲ್ಟರ್ ನೀರು. ಹಳಿಯ ಎರಡು ಟೇಕ್ ಚಂದ್ರ ಟೇಕ್ ಒಟ್ಟಾರೆ ನೀರು ಕುಡಿಯುವ ನೀರಿನ ವ್ಯವಸ್ಥೆ ಮೂರು ಊರಿಗೆ ಇಲ್ಲಿವರೆಗೆ ಕರೋಶಿಯವರೇ, ಕಾಗವಾಡಿಯವರೇ ಹಾಗೂ ಬೆಳೆಯವರೇ ನಮ್ಮೊಟ್ಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಗೂ ನಾವು ಕೇಳಿದಂಥ ಪ್ರಶ್ನೆಗಳಿಗೆ ನೀವು ಮುಕ್ತ ಮನಸ್ಸಿನಿಂದ ಈ ಚುನಾವಣೆ ಕುರಿತು ಹೇಳಿದ್ದಕ್ಕೆ ನಿಮಗೆ ನಮ್ಮ ಏಷ್ಯನ್ ಚಾನಲ್ ಪರವಾಗಿ ಮೂರುವರೆಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನೀ ಎರಡು ಗ್ರಾಮಸ್ಥ ಎರಡು ಗ್ರಾಮ ಚೌತೇನೆ ಎರಡು ಗ್ರಾಮಸ್ಥನ ಸರ್ವನ್ನ ಮತದಾರನ್ನ ಸಾಂಗ್ತು ಕಿ ಆಮ್ಚಾ ವೀರಭದ್ರ ಗ್ರಾಮ ವಿಕಾಸ್ ಪ್ಯಾನಲ್ಸಾಠಿ ಸರ್ವಾನಿ ಕಾಂಗ್ರೆಸ್ಸಾಠಿ ಮತದಾನ ಕರೂನ್ ಸರ್ವಾನ ವಿಜಯ ಕರಾಯಚಿ ಮಾಗಣಿ ಕರತ ಆಹೆ. ಈ ಸರ್ವಾನಿ ಆಪಲ್ಯಾ ಮನಾಟ ಭಾಗವೂನ್ ಆಣಿ ಗ್ರಾಮಚ್ಯಾ ವಿಕಾಸಾಠಿ ಸರ್ವಾನಿ ಜೋಡೂನ್ ಕಾಮ ಕರಾಯಚಿಸಾಠಿ ಸರ್ವ ಆಮ್ಹೀ ಜನ ಮತದಾರ ಗೋಳಾ ಕರೂನ್ ಆಮ್ಹೀ ಕಾಮ ಕರಣಾರ ಆಹೆ ತ್ಯಾಸಾಠಿ ಸರ್ವಾನಿ ಆಪಲ್ಯಾಸಾಠಿ ಮದತ ಕರಾವಿ ಮತದಾನ ಕರಾವಿ आणि प्रत्येकाला आपापल्या मनाने येऊन पंचायतीमध्ये बोलण्यासाठी आम्ही सर्वांच्याकडनंच हक्क मागून घेणार आहे हे तुम्ही आपापलेच समजून घ्यावे एवढंच आम्ही असं बोलून आपल्या मतदारांना नमस्कार. येडूरिन एल मतदारगे नमस्कार. श्री वीरभद्र ग्राम विकास रत्न पॅनलगे ನೀವು ಮೂರು ವಾರ್ಡ್ಕ ಎಲ್ಲರೂ ಮತದಾನ ಮಾಡಿ ಮೂರು ವಾರ್ಡ್ನ ನಮ್ಮ 14 ಸೀಟ ವಿಜಯ ಆಗಕ್ಕೆ ಕಾರಣೀಭೂತರಾಗಬೇಕಾಗಿ ನಮ್ರ ವಿನಂತಿ.